ಕ್ರಮ ಸಂಖ್ಯೆ 8 ಅದರಲ್ಲೇ ನಮ್ಮ ನಿಮ್ಮ ನಂಟು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ರೈತನ ಹಿಂದೆ ಕಬ್ಬಿನ ಜಲ್ಲೆ ನಮ್ಮ ಗುರುತು ಇನ್ನು ನೂರು ಹೋಗಂಬಣ ನನಗೆ ಏನ್ ನೋಡೋದೇನು ಇಲ್ಲ ನೋಡೋ ಆಪ್ಷನ್ ಇಲ್ಲ ನಿಮಗೆ ನೋಡ್ಲೇಬೇಕು ಅಯ್ಯೋ ನಾನು ಬೆಂಗಳೂರ್ಗಾರ ಓಡ್ಪತ್ತಾ ಇರ್ತೇನೆ ನಾವು ಬೆಂಗಳೂರು ಹೋಗಿರಲ್ಲ ನಾನು ಬೆಂಗಳೂರ್ಗೆ ಹೋಗಿಕ್ಕಿಲ್ಲ ಇದೇ ತರ ಪ್ರತಿದಿನ ಹಳ್ಳಿ ತಿರ್ಕೊಂಡು ಇರ್ತೀನಿ ನನ್ ಖರ್ಚಿಗೆ ಕಾಸು ಕೊಡಪ್ಪ ನಾನಿನ್ನು ನಾನಿನ್ನು ಮಾಡಿಸ್ತೀನಿ ಅಂತೇಳಿ ಹೇಳಲ್ಲ ಈಗ ಈ ಕರ್ನಾಟಕದಲ್ಲಿ ನಡೀತಾ ಇರೋದು ಆಲ್ಮೋಸ್ಟ್ 90% ಅದೇ ಅಣ್ಣ ಈಗ 10% ಚೇಂಜ್ ಮಾಡುವಂದ್ರೆ ಆಗಲ್ಲ ಸದ್ಯಕ್ಕೆ ಅಣ್ಣ 90% ಜನ ವಿಷ ಕುಡಿದ್ಬಿಟ್ಟಿರ್ತಾರೆ 10% ಜನ ಮಾತ್ರ ಬದುಕಿರ್ತೀನಿ ನಿಮ್ಗೆ ಕುಡಿಯೋ ಕುಡಿತೀಯಾ ಅಲ್ಲ ಕುಡಿಯೋದಿಲ್ಲ ಮತ್ತೆ ಬದಲಾಗಿ ಅವ್ರಿವ್ರಿಗೆ ಕಂಪೇರ್ ಮಾಡ್ಕತ್ತೀರಿ ಲಾಸ್ಟ್ ಅವರು ಇದೇ ಫೈನಲ್ ಬಾಡ್ರು ಈ ಊರಿಂದೇ ಪೂರ್ತಿ ಸಮಸ್ಯೆ ಸಮಸ್ಯೆ ಇಲ್ದವರು ಒಂದೈತ ಅಂತ ಕೇಳಿಬೇಕಾರೆ ಹಂಗ ಕೇಳಿ ಅಣ್ಣ ನೀನ್ ಯಾಕೆ ಪದೇ ಪದೇ ಲಾಸ್ಟ್ ಊರು ಅಂತ ಅನ್ನ ಉಣ್ಣಿಕ್ಕಿಲ್ವ ನೀನ್ ಇನ್ನು 100 ವರ್ಷ ಹೋಗಿರ್ಲಿ ಹಾಗಾದ್ರ ಬಗ್ಗೆ ಯೋಚನೆ ಮಾಡೋಣ ಹೊಸದ್ರ ಬಗ್ಗೆ ಸಾಧ್ಯ ಆದ್ರೆ 2.5 ವರ್ಷ ಆದ್ಮೇಲೆ ಎಲೆಕ್ಷನ್ ಬರ್ತದೆ ಅಣ್ಣ ಇದೇ ತರ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಗ್ರಿಮೆಂಟ್ ರೆಡಿ ಮಾಡು ಈ ಊರಲ್ಲಿ ನೀನೇ ಗೆಲ್ತಿ ಅದು 100% ಗ್ಯಾರಂಟಿ ನಾನ್ ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ ಇದ್ರಿಂದ ನೀನ್ ಗೆಲ್ತೀಯ ನಾನ್ ಬಂದು ಗೆಲ್ಲಿಸ್ತೀನಿ ನಂಬಿಕೆ ಐತೆ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿರತಕ್ಕಂತ ಚಟ್ಟನಹಳ್ಳಿ ಗ್ರಾಮಸ್ಥರಿಗೆ ಪ್ರೀತಿಯಿಂದ ಸ್ವಾಗತ ಜೊತೆಗೆ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ ಇದೇ ತರ ಪ್ರತಿ ಊರಿಗೂ ಹೋಗಿ ಹತ್ರ ಒಂದು 220-230 ಊರಿಗೆ ಹೋಗಿ ಯಾರಣ್ಣ ಇನ್ನು 100 ಊರು ಹೋಗಂಬಣ ನನಗೆ ನಂಗ ಗೊತ್ತಾಗೈತಲ್ಲ ಹುಡುಕಿ ಬಂದಿದ್ದಿಲ್ಲ ಅಲ್ಲಲ್ಲ ನಿಮ್ಗೆ ಗೆದ್ದವರು ಸೋತವ್ರು ಬಂದವರ ಗೊತ್ತಿಲ್ಲ ಅಟ್ಲೀಸ್ಟ್ ಒಬ್ಬ ಹುಡುಗ ಬಂದವನ್ನ ಖುಷಿ ಪಡಿ ನೀವು ಬಂದಿರೋದು ಖುಷಿ ಬಟ್ ಅದೆಲ್ಲ ಹೇಳ್ತಿರೋದು ಈ ಎಲೆಕ್ಷನ್ ಟೈಮ್ ಅಲ್ಲೇ ಬರ್ತಿರಲ್ಲ ಒಂದ್ ಸ್ವಲ್ಪ ನೀವು ಪ್ರಿಪೇರ್ಡ್ ಆಗಿರ್ತಿರೋ ತಾನೇ ಎಲೆಕ್ಷನ್ ನಿಂತ್ಕೋತೀನಿ ಅಂತ ಫಸ್ಟ್ ನೀವು ಎಲೆಕ್ಷನ್ ನಿಂತ್ಕೋತೀರಾ ಅಂತ ನೀವು ಪ್ರಿಪೇರ್ಡ್ ಆಗಿರ್ತೀರಾ ಎರಡ ಮೊದ್ಲೇ ನೀವು ಎಲೆಕ್ಷನ್ ನಿಂತ್ಕೋತೀರಾ ಅಂತ ಪ್ರಿಪೇರ್ಡ್ ಆಗಿದ್ದೀರಾ ಸರಿ ಬಟ್ ಒಂದ್ 3 ಮಂತ್ಸ್ ಹಿಂದೆ ಬರ್ಬೋದಿತ್ತಲ್ಲ ಹಣ ಈಗ ಸೇಮ್ ಚಟ್ನಳ್ಳಿಗೆ 3 ಮಂತ್ಸ್ ಹಿಂದೆ ಬರ್ತಿದ್ದೆ ಚಟ್ನಳ್ಳಿ ಬದಲು ಇವತ್ತು ಇನ್ನೊಂದು ಊರ್ಗ ಹೋಗ್ತಿದ್ದೆ 6 ಮಂತ್ ಆಯ್ಕೊಳ್ಳಿ ಆಗ ಕೇಳೋಣ ಒಂದ್ ನಿಮಿಷ 6 ಮಂತ್ಸ್ ಆಯ್ತು ಕಣ ಬಂದ್ ನಾನು ಅಕ್ಟೋಬರ್ ಇಂದ ಲೆಕ್ಕ ಕಣ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಕಳೆದ್ರ ನಾಳೆಗೆ ಮೇ ಅಣ್ಣ 7-8 ತಿಂಗಳ ಹೋಗ್ತಿದ್ದೆ ಅಣ್ಣ ಹತ್ರ ಅಣ್ಣ ನಮ್ ತಾಲೂಕ್ 8 ತಿಂಗಳ ಅವಶ್ಯಕತೆ ಇಲ್ಲ ಒಂದೊಂದು ಊರ್ ಮನೆ ದೂರದ ಬೆಟ್ಟ ನೋಡ್ಗೆ ಅಲ್ಲ ಸತ್ಯ ಅಷ್ಟೇ 8 ತಿಂಗಳಿಂದ ಹೇಳೋದ್ ಸುಲಭ ಹೋಗಿ ಈ ಕಡೆ ತಿರ್ಸಪ್ಪ ಇಲ್ಲಿ ಕ್ಯಾಮ್ರಾದಲ್ಲಿ ಒಂದ್ ದೊಡ್ಡ ಗಾಡಿಗೆ ಹತ್ಬಿಟ್ಟು ಹಾಕಿ ಒಂದ್ ದೊಡ್ಡ ಬತ್ತಿನ ಹೆಂಕಂಡ್ ನಿಂಗೆ ಹೋದ್ರೆ ಅಣ್ಣ ಚಟ್ನಳ್ಳಿಗೆ 10 ಸಲ ಬಂದೋಗಿವೆ ಬಂದ್ ಜನ ಸೇರಿಸ್ಬಿಟ್ಟು ಸಮಸ್ಯೆಗಳನ್ನ ಕೇಳ್ಬೇಕಲ್ಲ ಅದಕ್ಕೆ ಟೈಮ್ ಆಯ್ತದೆ ಅಲ್ಲ ಸಮಸ್ಯೆ ಕೇಳ್ತಾರ ಸರ್ ನೀವು ನಾನ್ ಹೇಳ್ತಿರೋದು ಈಗ ಒಂದ್ 2 ಮಂತ್ ಹಿಂದೆನೆ ಬರ್ಬೋದಿತ್ತಲ್ಲ ಅಂತ ಅದೇ ಹೇಳ್ತಿರೋದು ಅಣ್ಣ ಅವತ್ ಬಂದು ಈ ಊರ್ಗ ಹೋಗ್ಬಿಟ್ಟು ಇವತ್ ಇನ್ನೊಂದ್ ಊರ್ಗ ಹೋಗಿರ ಅವ್ನು ಹಿಂಗೆ ಅಂದಿರ ನಾನು ಏನ್ ಹೇಳ್ತಿದ್ದೆ ಈ ಸತಿ ಅಲ್ಲ ನೀವೊಬ್ರು ಅಂತಲ್ಲ ಪ್ರತಿಯೊಬ್ರು ಬರೋದು ಈ ಊರು ಲಾಸ್ಟ್ ಅವ್ರಿವ್ರ ಬಗ್ಗೆ ಬೇಡ ನನ್ ಕೇಳೋಣ ನಂದ್ ಏನೈತ್ ಕೇಳೋಣ ಯಾಕೆ ಬಂದಿದ್ದಿ ಏನ್ ಉದ್ದೇಶ ನಿನ್ನಿಂದ ಚಟ್ನಳ್ಳಿಗೇನು ಚಟ್ನಳ್ಳಿಯಿಂದ ನಿನ್ಗೇನು ಈ ತರ ಪ್ರಶ್ನೆ ಕೇಳೋಣ ಅಲ್ಲ ಪ್ರಶ್ನೆ ಇದೇನು ಗೊತ್ತಿರೋ ವಿಚಾರನೆ ಬಿಡಿ ಅಲ್ಲ ನಿಮ್ ಬಗ್ಗೆ ನಮ್ಗೆ ಗೊತ್ತಿರೋದಕ್ಕೆ ಕೇಳ್ತಿರೋದು ಅಷ್ಟೇ ಕೇಳ್ಬೇಕು ಅಲ್ಲ ಗೊತ್ತಿಲ್ದೇ ಕೇಳ್ಬೇಕು ಪಾಪ ನಿಂಗೆ ಗೊತ್ತಿದ್ದೆ ಕೇಳ್ತದೆ ಅಲ್ಲ ಗೊತ್ತಿದ್ದೆ ಕೇಳ್ತಾ ಇರೋದು ಗೊತ್ತಿಲ್ದವರು ಕೇಳ್ತಿರ್ಲೇ ಇಲ್ಲ ಯಾರು ನೀವು ಅಂತ ನಾನೇ ಕೇಳ್ಬೇಕು ಫಸ್ಟ್ ಆಯ್ತು ಈಗ ಹೆಸರು ಗೊತ್ತಾಯ್ತು ಚಂದನ್ ಗೌಡ ಅಂತ ಊರು ಗೊತ್ತಾಯ್ತು ಕೆ ಆರ್ ಪೇಟೆ ಹತ್ರ ಊಚನಳ್ಳಿ ಅಂತ ಓದಿದ್ದು ಬೆಳೆದಿದ್ದು ಕೆಲಸ ಕಾರ್ಯ ಮಾಡಿದ್ದು ಇವಾಗ ಏನ್ ಮಾಡ್ತೀನಿ ಅದು ಗೊತ್ತಾಯ್ತು ಇವತ್ ಬಂದು ಜನ ಸೇರಿಸಿದಿರಲ್ಲ ನಾನು ಈಗಲೂ ಬೇಕಾದ್ರೆ ಹೇಳ್ತೀನಿ ಕೊನೆಗಳಿಗೆ ನಿಮ್ಗೆ ನಿಮಗ್ ನಂಬಿಕೆ ಬಂದ್ರೆ ಮಾತ್ರ ಒಂದು ಓಟ್ ಹಾಕಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಬಂದವ್ರಿಗೆ ಹಾಕಿ ನಿಮ್ಮ ಹತ್ರ ದಯವಿಟ್ಟು ನನ್ನ ಗೆಲ್ಸಿ ನನ್ನ ಕೈ ಹಿಡಿರಿ ಆಸ್ತಿ ಪಾಸ್ತಿ ಎಲ್ಲ ಅಡ ಇಟ್ಬಿಟ್ಟಿದೀನಿ ಎದೆ ಹುಡ್ಕೊಂಡು ಸೊತೋಗ್ಬಿಡ್ತೀನಿ ಸೋತ್ಬಿಟ್ರೆ ಗೆಲ್ಲಿಸ್ರಕ್ಕ ಅಂತ ಕೇಳಕ್ ನನ್ನ ರಾಜಕಾರಣಿ ಅಲ್ಲ ನಂಬಿಕೆ ಬಂದ್ರೆ ಒಂದು ಓಟ್ ಹಾಕ್ರಕ್ಕ ಆ ಓಟ್ ವೇಸ್ಟ್ ಆಗ್ದಂಗೆ ಕಾಪಾಡೋ ಜವಾಬ್ದಾರಿ ನಂದು ಇಲ್ಲ ಅಂದ್ರೆ ನಿಮ್ ಇಷ್ಟ ಬಂದವ್ರಿಗೆ ಹಾಕಡ್ರಕ್ಕ ಲಾಸ್ಟ್ ಅಲ್ಲಿ ಬತ್ತೀವೋ ಫಸ್ಟ್ ಅಲ್ಲಿ ಬತ್ತೀವೋ ಬೇಕಾಗಿಲ್ಲ ಊರಿನ ಸಮಸ್ಯೆ ಕೇಳ್ತೀವಾ ಊರಿನ ಸಮಸ್ಯೆ ಕೇಳ್ತೀವಾ 3 ತಿಂಗಳಿಂದ ಬಂದು ಕೇಳ್ಕೊಂಡು ಹೋಗಿದ್ರು ಸಮಸ್ಯೆಗಳು ಕೇಳ್ಕೊಂಡೇ ಇರ್ತಿದ್ದೆ ಕಾರ್ಯರೂಪಕ್ಕೆ ಬರ್ಬೇಕು ಅಂತಂದ್ರೆ ಮೇ 13 ನಂತರನೇ ಆಗೋದು ಏನಣ್ಣ ಕೊನೆ ಹಂತದಲ್ಲಿ ಬಂದಿದ್ದೀರಣ ಇನ್ನೂ ಚೆನ್ನಾಗಿ ನೆನಪಿರ್ತದಂಗೆ ನಿಮ್ಮೂರ್ದು ಸಮಸ್ಯೆಗಳು ಖುಷಿ ಪಡೋಣ 56 ಇನ್ನು ರಾಜಕಾರಣಿಗಳು ಯಾರು ಬಂದಿಲ್ಲ ಅನ್ಸುತ್ತಿಲ್ಗೆ ಓ ಅಣ್ಣ ಇನ್ನೊಂದು ಹೇಳ್ತೀನಿ ಕೇಳ್ಕೋ ಈ ಬಾರ್ಡರ್ ಊರುಗಳಿಗೆ ರಾಜಕಾರಣಿಗಳಿಗೆ ಅಷ್ಟೊಂದೆಲ್ಲ ಏನ್ ತಲೆ ಕೆಡಿಸ್ಕೊಳಕಿಲ್ಲ ಹಿಂದೆರಡು ಬಾಲಗಳಿರ್ತವೆ ಬಾಲಗಳ ಕೈಗೆ ಒಂದಿಷ್ಟು ಕೊಟ್ಟಿರ್ತಾರೆ ತಕ್ಕ ಒಂದು ಹಂಚ್ಬಿಟ್ಟು ಮನ್ಮನೆ ಬಾಗಿಲಿಗೆ ಬಾಲಗಳು ಇಷ್ಟು ಮಡಿಕೆ ಹೋಯ್ತವೆ ಅವ್ರಿಗೆ ನಂಬಿಕೆಗಳಲ್ಲಿ ಏ ಬಾರ್ಡರ್ ಊರ್ಗೆ ಯಾರೋ ಅಲ್ಲಿ ತನಕ ಹೋಗು ಅವ್ರು ಹಾಕೋದು 50-60 ಹುಡುಗೆ ಈ ಮನಸ್ಥಿತಿ ನಂದದಲ್ಲ
ಹತ್ತೇ ಜನ ಬರಲಿ, ಊರಿನ ಸಮಸ್ಯೆಗಳು ಕೇಳ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಅರ್ಥ ಆಯ್ತಣ್ಣ? ಪಕ್ಕದಲ್ಲಿ ಯಾವ್ದಣ್ಣ ಊರೈತಿಲ್ಲ? ರಾಮನ್ ಕೊಪ್ಪಳಿಗೆ ಇನ್ನೂ ಹೋಗಿಲ್ಲ ಕಣ ದೊಡ್ಡ ಊರು. ಹಂಗ್ ಟಾರ್ಗೆಟ್ ಮಾಡೋದಾಗಿರ ದೊಡ್ಡ ದೊಡ್ಡ ಊರಿಗೆ ಹೋಗ್ತಿದ್ದೆ. ಚೊಟ್ನಳ್ಳಿ ಬತ್ತಿತ್ತೆ ಚಿಕ್ಕ ಊರು ಅನ್ಕೊಂಡು. ಈಗ ಗ್ರಾಮದ ಸಮಸ್ಯೆಗಳಿದ್ರೆ ಹೇಳಿ, ಅದನ್ನ ಪ್ರತಿ ಊರಿಗೂ ಹೋಗಿ ಯಾವ ರೀತಿ ಕೇಳಿ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಗ್ರಿಮೆಂಟ್ ಪತ್ರಕ್ಕೆ ಬರ್ಕೊಟ್ಟು ಇಷ್ಟು ದಿನದಲ್ಲಿ ಇಷ್ಟು ಕೆಲಸ ಕಾರ್ಯಗಳನ್ನ ನಾನು ಮಾಡ್ಕೊಡ್ತೀನಿ, ಅಪ್ಪಿ ತಪ್ಪಿ ಆಗ್ಲಿಲ್ಲ ಅಂದ್ರೆ ನಾನು ಕೆಳಗೆ ಕೇಳಿದ್ದೀನಿ, ನೀವೇ ಕೆಳಗೆ ಕೇಳಿಸ್ಬೋದು ಅಂತ ಬರ್ದಿದ್ದೀನಿ. ಸಮಸ್ಯೆಗಳು ಹೇಳಿ, ಬರಿತೀನಿ, ಕೊಟ್ಬಿಟ್ಟು ಹೋಗ್ತೀನಿ. ಅದನ್ನ ತಕೊಂಡು ನೀವು ನನಗೆ ಓಟ್ ಹಾಕ್ಬೇಕು ಅಂತೇನಿಲ್ಲ, ನಿಮ್ಗೆ ನಂಬಿಕೆ ಬಂದ್ರೆ ಹಾಕಿ. ಚಟ್ನಳ್ಳಿದ ಅತ್ತೆ ತೋಟ ಬಿದ್ದು ನನ್ಗೆ ಎದುರು ಬೇರೆ ಕಡೆಯಿಂದ ಏನ್ ಕೆಲಸ ಕಾರ್ಯ ಬರ್ದಿದ್ದೀನಿ ಅವ್ನು ಬಂದು ಮಾಡ್ಕೊಳ್ಲೇಬೇಕು. ಏ ಭೂತಲ್ಲಿ ಹತ್ತೋಟ ಹಾಕೋರೆ ಊರವರು ನಳ್ಳಗಡಿಕೆ ಅಂತ ಏನನ್ನಲ್ಲ, ಕೆಲಸ ಕಾರ್ಯ ಆಗ್ಲೇಬೇಕು. ಅಪ್ಪಿ ತಪ್ಪಿ ನೀವು ಸೋಲ್ಸಿದ್ರೆ ಪ್ರತಿ 5 ತಿಂಗಳಿಗೊಂದ್ಸಲ ಎಲ್ಲಾ ಊರಿಗೂ ಹೋಗೋತಾರೆ, ಈ ಊರಿಗೂ ಬರ್ತೀನಿ, ಸಣ್ಣ ಪುಟ್ಟ ಸಮಸ್ಯೆಗಳು ಕೇಳ್ತೀನಿ. ಅಣ್ಣ ನೀನು ಹೇಳಿದೆ 6 ತಿಂಗಳಿದ್ದೇ ಬರ್ಬೇಕಿತ್ತು ಅಂತ, ಚುನಾವಣೆಯಲ್ಲಿ ಸೋಲಿ ಗೆಲ್ಲಿ 5 ತಿಂಗಳು ನಾನು ಬರ್ತೀನಿ, ಡೋಂಟ್ ವರಿ. ಏನಣ್ಣ ನೋಡೋದೇನಿಲ್ಲ, ನೋಡೋ ಆಪ್ಷನ್ ಇಲ್ಲ ನಿಮಗೆ, ನೋಡ್ಲೇಬೇಕು. ನಾವೇನ್ ಎಲ್ಲೂ ಹೋಗಲ್ಲಕ್ಕ ಅಂತ ಹೇಳಿ, ಅಯ್ಯೋ ನಾನು ಉಂಟದನ ಅಟ್ಲೀಸ್ಟ್ ನೀವು ಬೆಂಗಳೂರ್ಗಾರ ಓಟ್ ಪತ್ತ ಇರ್ತೇನೆ. ನಾವು ಬೆಂಗಳೂರಿಗೆ ಹೋಗಿರಲ್ಲ, ಮತ್ತೆ ಇಲ್ಲೇ ಮಾಡಿ. ಬೆಳಿಗ್ಗೆ ನಮ್ದೇ ಕೆಲಸ ಐತೆ, ನಾವ್ ಇಲ್ಲೇ ಸಾಯದೆ ಊರಲ್ಲಿ. ಸರಿ ಇಲ್ಲಿ ನೀವಾರ ಬೆಂಗಳೂರಿಗೆ ಉಂಟ ಇರ್ತೀರಿ, ನಾವೆಲ್ಲ ಹೋಗಲ್ಲ. ನಾನು ಬೆಂಗಳೂರಿಗೆ ಹೋಗಿಕ್ಕಿಲ್ಲ, ಇದೇ ತರ ಪ್ರತಿದಿನ ಹಳ್ಳಿ ತಿರ್ಕೊಂಡಿರ್ತೀನಿ. ನನ್ ಖರ್ಚಿಗೆ ಕಾಸು ಕೊಡಪ್ಪ, ನಾನು ಬರ್ತೀನಿ ತಳಿ ಜೊತೆಲೆ ಜೊತೆಲೆ ಇಬ್ರಿಗೂ ಸೇರಿ ಜೊತೆಲೆ ಖರ್ಚು ಮಾಡ್ಕೊಂಡು. ಈಗ ನಾ ಇವತ್ತಿಂದ ಸ್ಟಾರ್ಟ್ ಮಾಡೋ, ಇನ್ನು 200 ಹಳ್ಳಿ ಇವೆ. 200 ಹಳ್ಲಿಗೆ ಏನಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಖರ್ಚಬಹುದು. 50,000 ತಕೊಂಡ್ಬಾ, ನಾನು 50,000 ತಕೊಂಡ್ಬತ್ತೀನಿ, ಊರು ತರ ಮೇಡಮ್. ನೋಡೋಣ ಹೋಗೋಣ. ಅದಕ್ಕೇನಂತೆ, ನಾವೇನು 10 ರೂಪಾಯಿಗೆ ಏನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಒಳ್ಳೇದಾಗ್ಬೇಕಷ್ಟೇ. ಅಲ್ಲೂರ ಹ್ಮ್ ಅಲ್ಲೂರ ಅಣ್ಣ ಕಣ ಅಲ್ಲೂರ. ಇನ್ನೇನ್ ಹೇಳೋದು, ಊರಿಗೆ ಸಮಸ್ಯೆ ಅಂತ ಬಂದ್ರೆ ನನ್ನ ಪ್ರಕಾರವಾಗಿ ರೋಡ್ ಬೇಕು ನಿಮ್ಗೆ, ಮುಖ್ಯವಾಗಿ ರಸ್ತೆ ಬೇಕು. ನಾನಿನ್ನು ಮಾಡಿಸ್ತೀನಿ ಅಂತೇನು ಹೇಳಲ್ಲ. 5 ವರ್ಷ ಅವ್ರೆ 5 ವರ್ಷ ನಾವು ಬಿಜೆಪಿ ಇದ್ರೆ ಹೇಳ್ದಿ ಕೇಳಿ, 5 ವರ್ಷ ಬರೋದಿಲ್ಲ ಎಲೆಕ್ಷನ್. 2 ತಿಂಗಳು ಅಣ್ಣ ನೀವ್ ಯಾರ ಪಕ್ಷದಾರರಾಗಿರಿ, ಎಲ್ಲದಕ್ಕೆ ಮೊದಲಾಗಿ ನೀವ್ ಮನ್ಸರಲ್ವಾ, ನೀವ್ ನಮ್ ಜನ ಅಲ್ವಾ? ಯಾವ ಕಾರಣಕ್ಕೂ ಬರೋದಿಲ್ಲ, ಅದು ಹೇಳಿದ್ರು ರೋಡ್ ಮಾಡಿಸ್ಕೊಡ್ತೀನಿ. ತಪ್ಪ ನಿಮ್ದು ನನ್ಗೆ ಗೊತ್ತಿಲ್ಲ, ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಎಲ್ಲ ನಮ್ ಜೊತೆ ಇದ್ದರು, ನಾವು ಜೊತೆ ಬಂಬೈಲಿ ಬೆಳೆದರು, ಯಾವ್ದು ಕೆಲಸ ಆಯ್ತಲ್ಲ, ಖಾಲಿ ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಎಲ್ಲ ಯಾರು ಮಾಡಿಲ್ಲ. ಎಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಮಾಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ, ಒಂದೊಂದ್ ಸ್ವಲ್ಪ ಮಾಡ್ತಾರೆ. 5 ವರ್ಷ ಅವ್ರು ಫೋನ್ ಮಾಡಿದ್ರು ಸಿಕ್ಕಿಲ್ಲ. ಹಲೋ, ನೀವು ಅಂತ ಬುದ್ಧಿವಂತರು ಮಾಡಿದ್ರು ಆ ಸಮಸ್ಯೆಗಳ ಬಾಯಿ ಮಾತ್ರಗಳನ್ನ ಪತ್ರದ ಮೂಲಕ ಬರ್ಸ್ಕೊಳ್ಳಿವ್ರಿ. ನಮ್ಗೆಲ್ಲ ಯಾಕೆ ಊರು ದರ ಮಾಡಕ್ ಇನ್ನೊಬ್ಬ ಬರ್ಬೇಕು, ನಮ್ಗೆಲ್ಲ ಯಾಕೆ? ಯಾರು ನೀವು ಗೆದ್ಮೇಲೆ ನೀವು ಹಂಗೆ ಮಾಡ್ಬೋದು. ಹೌದಾ? ಅದಕ್ಕೆ ಪತ್ರ ಕೊಡ್ತೇನೆ ನಂಗೆ ಆಗ್ಬಾರ್ದು ಅಂತ. ಮೊನ್ನೆ ಯಾರೋ ನಮ್ ಸ್ನೇಹಿತರು ಬಾಂಬೆಗೆ ಹೋಗಿದ್ರು, ಅಲ್ಲಿ ಚೊಟ್ನಳ್ಳಿ ಬಗ್ಗೆ ಮಾತಾಡೋರು ಯಾರು ಹೆಣ್ಗೋಡ್ರ ಬಗ್ಗೆ. ನಾನು ಹೇಳೋದು ಈ ಊರ ಬಗ್ಗೆ ಕೊನೆಗಡಿಕೆ ಯಾಕೆ ಕೊನೆ ಬರ್ತಾ ಇದ್ದೀರಾ ಅನ್ನಲ್ಲ, ಆ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳಿ. ಚೊಟ್ನಳ್ಳಿ ಗ್ರಾಮದಲ್ಲಿ ಒಂದ್ ದೇವಸ್ಥಾನ ಐತೆ, ಲಕ್ಷ್ಮೀದೇವಿ ದೇವಸ್ಥಾನ, ಗೊತ್ತ ಸ್ವಾಮಿ ಅಂತ ಕೇಳೋರೆ ಯಾರು? ನಾನು ನಾರಾಯಣಗೌಡ್ರನ್ನ. ಅವ್ರು ಹೇಳಿದ್ರಂತೆ ಚೊಟ್ನಳ್ಳಿನ ಎಲ್ಲೈತೆ ಕೇರ್ಪೇಟೆಯಲ್ಲಿ ಅಂದ್ರಂತೆ. ಇದು ನಮ್ಮ ಲಾಸ್ಟ್ ಬಾರ್ಡ್ರು ಕತೆ. ಎಷ್ಟು ಇಲ್ಲೂ ಬಂದು 3-4 ಸಲ ಬಂದವರು ಇಲ್ಲ ಅಂತ ಇಲ್ಲ. ಚೊಟ್ನಳ್ಳಿ ಅಂದ್ರೆ ಯಾವ್ದು ಅಂದ್ರಂತೆ. ಅಣ್ಣ ಬೇಜಾರು ಮಾಡ್ಕೊಳ್ಳೋದು, ಮಾತಾಡೋಣ ಅವ್ರಿವ್ರ ಬಗ್ಗೆ ಮಾತಾಡಿ ಸಮಯವನ್ನ ವ್ಯರ್ಥ ಮಾಡೋ ಬದ್ಲು ಊರಿನ ಸಮಸ್ಯೆ ಬಗ್ಗೆ ನನ್ನ ಹತ್ರ ಕೇಳಿ, ಹೆಂಗ್ ಮಾಡ್ತೀಯ ಕೇಳಿ, ಎಷ್ಟು ಮಾಡ್ತೀಯ ಕೇಳಿ, ಮಾತಾಡಿ. ಇದೇ ತರ ಅವರು ಹೇಳಿ ಅವ್ರಿವ್ರ ಬಗ್ಗೆ ಯಾಕಡೆ ಪ್ರಮೋಷನ್ ಮಾಡ್ತೀವಿ ಹೇಳ್ಬಿಟ್ಟು ಆಶ್ವಾಸನೆ ಕೊಡೋದು ತಪ್ಪು. ಅಲ್ಲ ಕಾರಣ ನೀವು ಕೇಳೋ ಆಶ್ವಾಸನೆ ನೀವು ಏನು ಕೊಟ್ಟಿಲ್ಲ. ಅಲ್ಲ ನೀವು ಕೊಟ್ಟಿಲ್ಲ, ನಾನು ಹೇಳ್ತಾರ ಗೊತ್ತಾಯ್ತು, ನೀವೇನು ಕೊಟ್ಟಿಲ್ಲ. ಈಗ ನಾನು ಬಿಡಿಸಲ್ಲ, ನಾನು ಅಗ್ರಿಮೆಂಟ್ ಪತ್ರ ಕೊಡಲ್ಲ. ಸಾಧ್ಯ ಆದ್ರೆ ಓಟ್ ಹಾಕಿ, 3ಗಿಂತ ದೊಡ್ಡ ಕಳ್ಳಾಗ್ತೀನಿ, ಅವಕಾಶ ಮಾಡ್ಕೊಡಿ ಹಂಗ್ರೆ ನಿಮ್ನ ಹೇಳ್ತೀನಿ. ಅಗ್ರಿಮೆಂಟ್ ಏನ್ ನೀವು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ. ನೀವ್ ಕೊಡಿ ಅಂತ ಕೇಳಕಿಲ್ಲ ಅಣ್ಣ, ನಾನ್ ಕೊಡ್ತೀನಿ ಯಾಕೆ ಗೊತ್ತಾ? ಆ ಜಾಗಕ್ಕೆ ಹೋಗಿ ಕುತ್ಕೊಂಡ ಮೇಲೆ ನಾನು ಅವರಂಗಾದ್ರೆ ಏನ್ ಯಾರೇನ್ ಮಾಡ್ತೀರಿ, ಯಾರೇನ್ ಮಾಡ್ತೀರಾಗ? ಆಗ್ಬಾರ್ದು ಅಂತಂದ್ರೆ, ಬದಲಾವಣೆ ಆಗ್ಬೇಕು ಅಂತಂದ್ರೆ ಒಂದು ಹೊಸತನವನ್ನ ಹುಟ್ಟಾಕೇಳಿ. ಅದ್ ಯಾಕಾಗಲ್ಲ ನೋಡೋಣ. ಇಲ್ಲ ನಾವ್ ಇದ್ದಂಗೆ ಇರ್ತೀವಿ, ನೀನು ಅವರಂಗೆ ಬಾಗುರು, ಆದ್ರಿಂದ ಇಷ್ಟು ಹಂಚು, ನೀನಿಷ್ಟು ಬಾಚು ಅಂತೀರಾ ಹೇಳಿ ನೋಡೋಣ. ಅದುವೆ ನಿಮ್ಗೆ ಬಿಟ್ಟಿದ್ದ ಆಪ್ಷನ್. ಅಲ್ಲ, ಈಗ ಈ ಕರ್ನಾಟಕದಲ್ಲಿ ನಡೀತಾರದ ಆಲ್ಮೋಸ್ಟ್ 90% ಅದೇ ಅಣ್ಣ. ಈಗ 10% ಚೇಂಜ್ ಮಾಡುವ ಅಂದ್ರೆ ಆಗೋದಿಲ್ಲ ಸದ್ಯಕ್ಕೆ. ಅಣ್ಣ 90% ಜನ ವಿಷ ಕುಡಿದ್ಬಿಟ್ಟಿರ್ತಾರೆ, 10% ಜನ ಮಾತ್ರ ಬದುಕಿರ್ತೀನಿ. ನಿಮ್ಮನ್ನು ಕುಡಿಯೋನೇ ಕುಡಿತೀಯಾ?
ಅಲ್ಲ ಕುಡಿಯೋದಿಲ್ಲ ಮತ್ತೆ ಬದಲಾಗಿ ಅವ್ರಿವ್ರಿಗೆ ಕಂಪೇರ್ ಮಾಡ್ಕೋತೀರಿ ಈಗ ಅದೇ ಹೇಳ್ತಲ್ಲ ತೊಂಬತ್ ನೀವು 100% ಅಲ್ಲಿ 90% ಅದೇ ಆಗ್ಬಿಟ್ಟೈತಲ್ಲ ಈಗ ಬದಲಾವಣೆಗೆ 10% ಅವ್ರು ನೀನ್ ಬದಲು ಮಾಡ್ಬೇಕು ಕಿರಣ್ ಅವ್ರನ್ನ ಒಬ್ಬರಿಂದ ಆಗೋದಲ್ವಲ್ಲ ಇದು ಸದ್ಯಕ್ಕೆ ಆರಂಭದಲ್ಲಿ ಬಂದು ಒಬ್ಬನೇ ತರ ನಿಂತಿದ್ದು ಇವತ್ತು ಎಷ್ಟು ಜನ ಇದಾರೆ ಒಳ್ಳೆ ಉದ್ದೇಶಕ್ಕೆ ನೀನ್ ನಿನ್ಕೊಳ್ಳೋಣ ಜೊತೆಗೆ ಇಂಥ ಉದ್ದೇಶಕ್ಕೆ ಅಲ್ಲ ನೀವು ನಮ್ ತಾಲೂಕಲ್ಲಿ ನಿಂತಿದ್ರೆ ಓಕೆ ನಿಮ್ ತರ ಬೇರೆ ತಾಲೂಕಲ್ಲಿ ಒಂದ್ 20 MLAಗಳು ನಿಂತ್ಕೊಂಡ್ರೆ ಬಾರಿ ಅನುಕೂಲ ಅಲ್ವಾ ಉದ್ದೇಶ ಕಳ್ಳತನ ಮಾಡಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಒಳ್ಳೆತನಕ್ಕೆ ಯಾರು ಸಪೋರ್ಟ್ ಮಾಡಿಕ್ಕಿಲ್ವಾ ಅವ್ರವ್ರ ಊರಲ್ಲಿ ಅವ್ರು ನಿಂತ್ಕೋತಾರೆ ಸಾಧ್ಯ ಅರ ನೆಕ್ಸ್ಟ್ ಚೊಟ್ನಳ್ಳಿ ಗ್ರಾಮ ಪಂಚಾಯತ್ ಇಲ್ಲಿ ನೀನೇ ನಿಂತ್ಕೋ ಇಲ್ಲಿಂದಲೇ ಸ್ಟಾರ್ಟ್ ಆಗಲಿ ಊರು ತರ ಜನ ಹಾಕಲ್ಲ ಅಂತ ಜನ ನಿನ್ಗೆ ಯಾಕೆ ಕೊಟ್ಟ ಹಾಕ್ಬೇಕು ಯಾಕೆ ಹಾಕ್ಬೇಕು ಒಳ್ಳೇದ್ ಮಾಡ್ತೀವಿ ಅಂತ ಒಳ್ಳೇದ್ ಹೆಂಗ್ ಮಾಡ್ತೀವಿ ಈಗ ನೋಡಪ್ಪ ಜನ ಓಟ್ ಹಾಕಲ್ಲ ಅಂತ ಗೊತ್ತಾಗಿ ವಾಪಸ್ ತಕೊಂಡ್ಬಿಟ್ಟೆ ಅಂತ ಹೇಳಿದೆ ಇನ್ನು 2.5 ವರ್ಷಕ್ಕೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತದೆ ಇದೇ ಅಗ್ರಿಮೆಂಟ್ ಪೇಪರ್ ನ ಸೇಮ್ ನಿನಗೂ ಮಾಡಿಸ್ತೀನಿ ಈ ಊರಿಗೆ ಅಂತಾನೆ ಮನ್ಮನೆ ಬಾಗಿಲುಗೋ ಕೊಡೋಣ ಅವ್ರ ಕೈ ಮುಗಿತಾನೆ ಕಾಲಿಗೆ ಬೀಳ್ತಾನೆ ಗೊತ್ತಿಲ್ಲ ನಿನ್ನ ನಾನು ಗೆಲ್ಲಿಸ್ತೀನಿ ಪತ್ರದಲ್ಲಿ ಬರ್ಕೊಟ್ಟಂಗ ಊರಿನ ಕೆಲಸ ಕರೆ ಮಾಡಿಸ್ತೀಯ ನರೇಗ ಯೋಜನೆ ತಂದ್ಕೊಂಡು ಮಾಡಿದಷ್ಟು ನಮ್ ಕೈಲಿ ಎಷ್ಟು ಸಾಧ್ಯವಾಯ್ತು ಇದ್ಯಾಕೆ ಹಿಂಗ ಅಂತೀರಿ ನಮ್ ಕೈಲಿ ಎಷ್ಟ ಆಗುತ್ತೆ ಅಷ್ಟು ಅಂತ ಹೇಳ್ಬಾರ್ದು ನಿನಗೆ ಸಂಬಳ ಕೊಡ್ತದೆ ಸಂಬಳ ತಗೊಂಡ್ ಕೆಲಸ ಮಾಡ್ತೀನಿ ಅನ್ಬೇಕು ಮಾಡ್ಸಕ್ಕೆ ಅವ್ರು ಕೊಟ್ಟಿರ್ತಾರೆ ಅಲ್ಲಿ ಯಾರು ಇದು ಕೇಳಿ ನಾಡಾಡ್ತಾರಿಗೆ ಆ ಪುಟ್ಟು ಪಾಪ ಗೆದ್ದ ಒಂದು ಹೆಣ್ಮಗು ಗೆದ್ದಿತ್ತು ಅವ್ಕ ಇನ್ನು 5-10 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಮನೆ ತರ ನೊಣ ಹೊಡಿತಾರ ಒಂದ್ ನಾಕಣಿ ಕೆಲಸ ಕೊಟ್ಟಾರ ಕೊಟ್ಟಿಲ್ಲ ಯಾರು ರೋಡ್ ಮಾಡಿಸ್ತೀನಿ ಅಂದ್ರೆ ಅದನ್ನು ಮಾಡಿಸ್ಲಿಲ್ಲ ಖಾಲಿ ಅವ್ರವ್ರು ಇದ್ ಮಾಡ್ಕೋತಾರ ಹೊರತು ಚೊಟ್ನಳ್ಳಿ ಯಾರು ಏನು ಮಾಡಿಲ್ಲ ಈಗ ನೀವು ಮಾಡ್ತೀರಿ ಅಂತ ಯಾನ್ ಅಲ್ಲ ಈಗ ನೀವು ಮಾಡ್ಲೋಬಹುದು ಒಂದ್ ಬಾಕ್ಸ್ ಮುಂದಕ್ ಮಾಡ್ಲೋಬಹುದು ತಪ್ಪು ಯಾಕೆ ಅಂದ್ರೆ ನಿಮಿಷ ಒಂದೇ ಕ್ಲಾಸ್ ಓದಿರಿಕ್ಕಿಲ್ಲ ತಕೊಂಡೋಗ್ಬಿಟ್ಟು ಒಳ್ಳೆ ಸೀಟಲ್ಲಿ ಕೂರಿಸ್ಬಿಡ್ತೀರಿ ಹಿಂಗ ಹೋಗ್ರೆ ಹೆಂಗೋಯ್ತು ಬಾಬು ಒಂದು ಗ್ರಾಮ ಪಂಚಾಯಿತಿ ಪ್ರತಿ ಗ್ರಾಮದಲ್ಲಿ ಇರ್ತದೆ ಗ್ರಾಮ ಪಂಚಾಯಿತಿ ಚುನಾವಣೆ ಒಂದ್ 10-15 ಹಳ್ಳಿಗಳನ್ನ ಸೇರಿಸ್ಕೊಂಡು ಒಂದು ಪಂಚಾಯಿತಿ ಆಯ್ತಣ್ಣ ಪಂಚಾಯಿತಿಗೆ ಅನುದಾನ ಎಲ್ಲಿಂದ ಬರುತ್ತಣ ರಾಜ್ಯ ಸರ್ಕಾರದಿಂದ ಬರುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಟ್ಟು ಅನುದಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರಬೇಕಾಗಿರೋದು ಎಷ್ಟು ಉಳ್ಕೊಂಡೈತೆ ಗೊತ್ತಣ್ಣ ನಿನಗೆ ಯಾರು ಖರ್ಚು ಮಾಡಿಲ್ಲ ನೀವುಗಳು ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಷ್ಟು ಉಳ್ಕೊಂಡೈತೆ 3,200 ಕೋಟಿ ದುಡ್ಡು ಹಂಗೆ ಉಳಿದೈತೆ ಕಾರಣ ಏನ್ ಕೊಟ್ರು ಗೊತ್ತಾ ಗ್ರಾಮ ಪಂಚಾಯತಿ ಮೆಂಬರ್ಗಳ್ಯಾರು ಬಂದು ಕೊಟ್ಟಿಲ್ಲ ತಗೊಂಡಿಲ್ಲ ವಾಪಸ್ ಅದನ್ನ ಹಂಗೆ ಬಿದ್ದೈತೆ ಕೊಡ್ಬೇಕಲ್ಲ ಅಣ್ಣ ಅಣ್ಣ ಒಂದ್ ನಿಮಿಷ ಈ ಕಡೆ ತಿರುಗಿಲ್ಲ ಈ ಕಡೆಗೆ ಪ್ರಶ್ನೆ ಮಾಡಿದ್ರೆ ನಿಂತ್ಕಂಡ್ರೆ ಏನೇನು ಬೇಕಾದ್ರೂ ತರಬಹುದು ನಾನ್ ನನಗೆ ನನ್ ಮನೆಗೆ ಇಷ್ಟು ಬದ್ದೈತ್ ಸಾಕು ಅನ್ಕ ಕುತ್ಕೊಂಡ್ರೆ ಅಣ್ಣ ಊರಿಗೆ ಏನೂ ಆಗಲ್ಲ ಊರ್ಗೆ ಏನೂ ಆಗಲ್ಲ ಯಾಕೆ ಗೊತ್ತಣ್ಣ ನನಗೆ ಸಿಗ್ತದಲ್ಲ ಅವ್ರು ಕೇಳ್ತಾರೆ ನೋಡಪ್ಪ ಊರಿಗೆ ಇಷ್ಟು ಕೇಳಣಲ್ಲಿ ಊರಿಗೆ ಇಷ್ಟು ಕೊಡ್ತೀನಿ ಇಷ್ಟು ಬೇಕಾ ನಿನಗೆ ಇಷ್ಟು ಕೊಡ್ತೀನಿ ಇಷ್ಟು ಬೇಕಾ ನಾವೇನ್ ಮಾಡ್ತೀವಾಗ ಊರು ಸಹ ಇಲ್ಲಿ ಬಾತ ನಂಗೆ ಕೊಡಿಷ್ಟು ಮುಗೀತು ಎಲ್ಲಣ ಉದಾರ ಆಗುತ್ತವ್ರು ಕೇಳಿದ್ರೆ ಗೊತ್ತಾ ಈಗ ಜಂತು ಮನೆ ಬರ್ತೇವೆ ಅವ್ ಬರ್ತೇವೆ ನಮ್ಗೆ ಏನು ಬಂದಿಲ್ಲ ಕಣ್ ಪುಟ್ಟ ಸಾಮಾನ್ಯ ಯಾವ್ದು ಬಂದಿಲ್ಲ ಅಂತಾರೆ ಮಂಡಳ ಪಂಚದಲ್ಲಿ ಏನು ಬಂದಿಲ್ಲ ಅಂತ ಏನು ಬಂದ್ರು ಅವ್ರು ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾರೆ ನೀವು ಕೇಳ್ಕ ಸುಮ್ಮನೈತ್ರಿ ಪ್ರಶ್ನೆ ಮಾಡಕ್ಕಂತೂ ಮುಂದಕ್ಕೆ ಹೋಗಿಲ್ಲ ದುಡ್ಡು ಕೊಡ್ಬೇಕು ಒಂದ್ ಮನೆ ತಗೋಬೇಕಾರ ಅವ್ರಿಗೆ ಇಲ್ಲಿ ಕಮ್ಮಿ ಕಂಬಣ್ಣ ನಮ್ ಕಡೆ ಎಲ್ಲ 40 ಕತೆ 40,000 ಆ ಕಡೆ ಎಲ್ಲ ಈಗ ಊರಿನ ಸಮಸ್ಯೆಗಳು ಅಂದ್ರೆ ಒಂದು ರಸ್ತೆ ಸಮಸ್ಯೆನೆ ಊರಿಗೆ ಅಣ್ಣ ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ ನಿಮ್ಗಳ ಈ ತರ ಮಾತ್ ಕಡೆ ದೊಡ್ಡ ಸಮಸ್ಯೆ ಊರು ದರ ಆಯ್ತಿಲ್ಲ ಉಪಯೋಗ ಅಂತ ಮಾತ್ ಯಾರು ಮಾತಾಡ್ತಿಲ್ಲ ಲಾಸ್ಟ್ ಅವರು ಇದೇ ಫೈನಲ್ ಬಾರ್ಡ್ರು ಈ ಊರಿಂದೇ ಪೂರ್ತಿ ಸಮಸ್ಯೆ ಸಮಸ್ಯೆ ಇಲ್ಲದೆ ಹೋದ್ ಒಂದಾಯ್ತಾ ಅಂತ ಕೇಳಬೇಕಾರೆ ಹಂಗ ಕೇಳಿ ಅಣ್ಣ ನೀನ್ ಪದೇ ಪದೇ ಲಾಸ್ಟ್ ಅಂತ ಅನ್ನ ಉಣಿಕಿಲ್ವ ನೀನ್ ನಮ್ಮ ಶಕ್ತಿಯಿಂದ ನಾವು ಯಾರಂಗಿಂದೇಣ ಬದುಕ್ತಾ ಇಲ್ಲ ಇಲ್ಲಿ ನಮ್ ದುಡ್ಡು ನಮ್ ಸಂಪದೆ ನಮ್ ದುಡ್ಡು ಯಾವ್ದೋ ಒಬ್ಬ ರಾಜಕೀಯ ಅಂತ ಹೋಗ್ಬಿಟ್ಟು 500 ರೂಪಾಯಿ ಇಸ್ಕೊಂಡು ತಿನ್ಬಿಟ್ಟು ಕುಡ್ಬಿಟ್ಟು ಬರೋ ಇದೆಲ್ಲ ನಾವ್ ಕಷ್ಟ ಪಡ್ತೀವಿ ನಾವು ಈಗ ನಾವು ತಿಂತೀವಿ ಚಟ್ನಳಿಗೆ ಬಂದು ಇವತ್ತು ನಿಮ್ಮನ್ನೆಲ್ಲ ಸೇರಿಸಿ ಮಾತಾಡಿರೋಂತದ್ದು ಒಂದು ವಿಡಿಯೋ ಐತಲ್ವಾ ನಾಳೆ 1,000 ಜನ ನೋಡ್ತಾರೆ ಲಾಸ್ಟ್ ಊರ್ ಒಂದು ಪಟ್ಟ ಬತ್ತದ ಅದಕ್ಕೆ ನಾನು ಬಂದು ನಿಂತಿದ್ದೀನಿ ಅಣ್ಣ 250 ಊರಿಗೆ ಇನ್ನು 300 ವರ್ಗ ಹೋಗ್ಬೇಕು ನಾನು ಎಲ್ಲಾರ ಲಾಸ್ಟ್ ಊರ್ ಅಂತ ಯಾಕೆ ನಿಮ್ಮನ್ನ ನೀವು ಚೀಪ್ ಆಗಿ ತಿಳ್ಕೊಳ್ತೀರಿ ಅಲ್ಲ ನೀವು ಬಂದಿದ್ದು ನೀವ್ ಹೇಳ್ತಾ ಇದ್ರೆ ಯಾರು ಏನೋ ಮಾಡೋಣ ಬಿಟ್ಟ ಬಗ್ಗೆ ಅಲ್ಲ 50 ವರ್ಷದಿಂದ ಅದೇ ಆಗ್ಬಿಟ್ಟೈತಲ್ಲ ಇಲ್ಲಿ ನಾನು ಹುಡ್ತಾಗ್ಲಿಂದ 50 ಅಲ್ಲ ಇನ್ನು 100 ವರ್ಷ ಹೋಗಿರ್ಲಿ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ ಹೊಸದ್ರ ಬಗ್ಗೆ ಅಲ್ಲ ಇರ್ತೀನಿ ಈಗ ಪೆಟ್ಟ ಆಗದ್ಮೇಲೆ ಪೆಟ್ಟ ಆಯ್ತದೆ ಅನ್ನೋದೇ ಚಿಂತೆ ಆ ಪೆಟ್ಟು ಹೆಂಗ್ ವಾಸೆ ಮಾಡ್ಕೋತೀವಿ ಅಂದ್ರೆ ಜನಗಳಿಗೆ ಗೊತ್ತಾಯ್ತಲ್ಲ ಅಲ್ಲ ಇರ್ತೀನಿ ಮಾಡ್ಕೊಂಡ್ ಬಂದ್ಬಿಟ್ಟಾರ ಮಾಡ್ಕೊಂಡವ್ರು ಏನು ಮಾಡಂಗಿಲ್ಲ ಮಾಡ್ಕೊಂಡವ್ರು ಪೆಟ್ಟ ಮಾಡ್ಕೊಂಡವ್ರು ನೀವೇ ಜನ ಬದ್ದ ಬೇಕಾಗಿರೋರು ಈಗ
ಎರಡೇ ನಿಮಿಷ ಇರೋಣ ತೆಗೆದು ಬಿಡ್ತೀನಿ ಅದು ಮುಗಿಸ್ತಿಂಗತ್ತೆ ಎರಡೇ ನಿಮಿಷ ಇರ್ಲಿ ಇರ್ಲಿ ಪರವಾಗಿಲ್ಲ ನಮ್ಮ ಹುಡುಗನೇಕಂತ ಆಯ್ತು 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 ಈಗ ಬೇಕು ಅಂದ್ರೆ ಅಗ್ರಿಮೆಂಟ್ ಪತ್ರದಲ್ಲಿ ಸಮಸ್ಯೆ ಬರ್ಕೊಟ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀನಿ ನಂಬಿಕೆ ಇದ್ರೆ ಇದನ್ನ ನೋಡ್ಕೊಂಡು ಒಂದು ಓಟ್ ಹಾಕಿ ಇಲ್ಲ 500 ರೂಪಾಯಿ ನೋಟ್ ಐತಿ ಇದಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕೆ ನೋಡ್ಕೊಂಡು ಓಟ್ ಹಾಕ್ತೀವಿ ಅಂದ್ರೆ ಯಾರು ತಪ್ಪಿಸಕ್ಕಾಗಲ್ಲ ನಿಮ್ ನಿಮ್ಮ ಮನೆ ಬರೋದು ಸಾಧ್ಯ ಆದ್ರೆ ಮಾತ್ರ ಹಾಕಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಬಂದಂಗಿರಿ ಸಮಸ್ಯೆಗಳು ಹೇಳಿದ್ರೆ ಬರ್ಕೊಟ್ಬಿಟ್ಟು ಹೋಗ್ತೀನಿ ಇನ್ನೊಂದು ಊರಿಗೆ ಹೋಗ್ಬೇಕು ನಾನು ಸುಮ್ಮನೆ ವಿತಂಡವಾದ ಮಾಡ್ಕೊಂಡು ಲಾಸ್ಟ್ ಊರು ಲಾಸ್ಟ್ ಊರು ಲಾಸ್ಟ್ ಊರಂಗೆ ಕೂತ್ಕೊಂಡ್ರೆ ಪಾಪ ಬೇರೆಯವರೆಲ್ಲ ಅವನ್ನೆಲ್ಲ ಬರಲಿಲ್ಲ ಅವನು 10 ನಿಮಿಷ ಕಾದು 20 ನಿಮಿಷ ಕಾದು ಅಂತಾರೆ ಹೇಳಿದ್ರೆ ಸಮಸ್ಯೆಗಳು ಬರ್ಕೊಟ್ಬಿಟ್ಟು ಹೋಗ್ತೀನಿ ಎಲ್ಲರಿಗೂ ಬೋಲ್ ಬಂದ್ಬಿಟ್ಟೈತಿ ಇದು ಹೇಳಿ 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 ಎಲ್ಲರಿಗೂ ಬೋಲ್ ಬಂದ್ಬಿಟ್ಟೈತೆ ಪ್ರತಿಯೊಬ್ಬರು ರಾಜನೀತಿಯಲ್ಲಿ ಇದೇ ಮಾತು ಹೇಳ್ತಾರೆ ಇವ್ರದ್ದು ಒಂದು ಚಾನ್ಸ್ ಕೇಳೋಣ ನೋಡಿ ಅದೇ ರೋಡ್ ಆಗ್ಬೇಕು ಆಮೇಲೆ ಚರಂಡಿ ಆಗ್ಬೇಕು ದನಕರಿಗೆ ಮತ್ತೆ ಕುಡಿಯಕ್ಕೆಲ್ಲ ನೀರಿನ ವ್ಯವಸ್ಥೆ ಆಗ್ಬೇಕು ಮನೆ ಮನೆಗೆ ಒಂದು ಅಲ್ಲಿ ವ್ಯವಸ್ಥೆ ಆದ್ರೆ ಚಂದ ಅಂತ ಹೀರಾಕಾಯ್ತು ಈ ವಯಲ್ಲಿ ಮಾತಾಡ್ತಾರೆ ನಮ್ಮ ಮಕ್ಕಳ ಕಾಲ ಗೊತ್ತವೆ ಅಂತ ಯಾರು ಇದು ಮಕ್ಕಳ ಕಾಲ ಬಂದವಾ ಅಲ್ಲೆಲ್ಲ ಜೀ ಬರ್ಕೊಂಡು ಹೋಗಿರೋ ಎಲ್ಲವಾ ಇವು ಈ ಬರ್ದಿದ್ದು ಅದ್ ನೋಡೋಣ ಸಮಸ್ಯೆಗಳ ಅಮ್ಮ ನಿಮ್ ಮಕ್ಕಳು ತಲೆಗಲ್ಲ ಕರೆಕ್ಟ್ ಅವಕಾಶ ಕೊಡಿ 2 ವರ್ಷದಲ್ಲಿ ನಿಮ್ಮೂರಿಗೆ ಚರಂಡಿ ರಸ್ತೆ ಕುಡಿಯೋ ನೀರು ಮನೆ ಮನೆ ಬಾಗಿಲು ಬರ್ಲಿಲ್ಲ ನಮ್ಮ ಹೇಳ್ತೀನಿ ಕನಿಷ್ಠ ಮೂರಲ್ಲಿ ಒಂದ್ 2 ಮಾಡ್ಕೊಟ್ರೆ ನೀವು ಸಹಿಸ್ಕೊಳ್ಳಲ್ವಾ ನಾನು ಈಗ ಹೇಳ್ತೀನಿ ಕೇಳಿ ಪತ್ರ ನೋಡ್ಕೊಂಡು ಓಟ್ ಹಾಕಿದ್ರೆ 2ರಲ್ಲಿ 1 ಬರ್ತವೆ ಇಲ್ಲ 3ರಲ್ಲಿ 2 ಬರ್ತವೆ 500 ರೂಪಾಯಿ ನೋಟ್ ನೋಡ್ಕೊಂಡು ಏನಾದ್ರು ಓಟ್ ಹಾಕಿದ್ರೆ ಇರೋದು ಕಿತ್ಕೋಯ್ತವೆ ನಿಮ್ ಇಷ್ಟ ಅಮ್ಮ 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 ಈ ಮಾತ್ ಬೇಡ ಅಲ್ಲಿಂದ ಬಂದಿದ್ದೀರಿ ಪಾಪ ಕಷ್ಟಪಟ್ಟು ಅಂತೆಲ್ಲ ಬೇಡ ವಿಚಾರ ವಿಚಾರ ಚೆನ್ನಾಗಿತ್ತು ಊರು ಉದ್ದಾರ ಆಯ್ತದೆ ಅಂದ್ರೆ ಮಾತ್ರ ಕೊಡಿ ಹಂಗಾರೆ ನನಗಿಂತ ಇನ್ನೊಂದು 20 ಕಿಲೋಮೀಟರ್ ದೂರದಿಂದ ಯಾರೊಬ್ಬ ಬಂದಿರ್ತಾನಪ್ಪ ಕಳ್ಳ ಅವ್ನ್ ಓಟ್ ಹಾಕಿರ ಹಂಗಾರೆ ನೀವ್ ಹೇಳೋದ್ ನೋಡಿ ಮತ್ತೆ ಹೆಂಗೆ ತಗೊಳ್ಳಿ 4 ಜನ ಗ್ರಾಮಸ್ಥರು ಇದಕ್ಕೆ ಸೈನ್ ಮಾಡ್ಬಿಟ್ಟು ಇಸ್ಕೊಳ್ಳಿ ಪತ್ರದಲ್ಲಿ ಏನ್ ಬರ್ದೈತೆ ಅಂತ ಒಂಚೂರು ಓದ್ಲಾ 2023ನೇ ಇಸ್ವಿ ಏಪ್ರಿಲ್ 27ನೇ ತಾರೀಕು ಇವತ್ತು ಕೇರ್ಪಡೆ ತಾಲೂಕಿನ ಶೀಣ್ಣರೆ ಹೋಬಳಿ ಮುರುಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಊಚನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕುಮಾರ್ ಅವರ ಮಗ ಚಂದನ್ ಗೌಡ ಅದ ನಾನು ಬರೆದು ಕೊಡ್ತಿರೋ ಒಪ್ಪಿಗೆ ಪತ್ರ ನಿಮ್ಗೆ ಕೇರ್ಪಡೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಚೊಟ್ನಹಳ್ಳಿ ಗ್ರಾಮಸ್ಥರುಗಳಿಗೆ ಈ ಗ್ರಾಮಕ್ಕೆ ನಾನು ಓಟ್ ಕೇಳಕ್ ಹೋಗಿರ್ತೀನಿ ಗೆದ್ಮೆ ಎಲ್ಲ ಕೆಲಸ ಕರೆ ಮಾಡ್ಕೊಡ್ತೀನಿ ನನ್ನ ಗೆಲ್ಸಿ ಅಂತ ಕೇಳಕ್ ಬಿಟ್ಬಿಟ್ಟು ಏನೇನ್ ಸಮಸ್ಯೆಗಳಿವೆ ಮೊದಲು ಅವ್ನು ಹೇಳಿ ಅಂದ್ಬಿಟ್ಟು ಒಂದ್ ಪತ್ರ ಬರೆದಿದ್ದೀನಿ ಅಲ್ಲಿರುವಂತ ಸಮಸ್ಯೆಗಳು ಒಂದು ರಸ್ತೆ ವ್ಯವಸ್ಥೆ ಇನ್ನೊಂದು ಚರಂಡಿ ವ್ಯವಸ್ಥೆ ಮತ್ತೊಂದು ಕುಡಿಯೋ ನೀರಿನ ಪೂರೈಕೆ ಮನೆ ಮನೆ ಬಾಗಿಲಿಗೆ ಈ 3 ಸಮಸ್ಯೆಗಳಲ್ಲಿ ಕನಿಷ್ಠ 2ರಿಂದ 3 ಸಮಸ್ಯೆಗಳನ್ನ 2 ವರ್ಷಗಳ ಒಳಗಡೆನೆ ನಾನು ಒಂದೊಂದಾಗಿ ಮಾಡಿಸ್ಕೊಂಡು ಹೋಗ್ತೀನಿ ಆಗ್ಲಿಲ್ಲ ಅಂದ್ರೆ ಜನರೇ ನನ್ನನ್ನು ಅಧಿಕಾರದಿಂದ ಕೆಳಗೆ ಇಳಿಸಬಹುದು ನನ್ನ ಕೆಳಗೆ ಕೇಳಿದ್ದೀನಿ ಅಂತ ಬರ್ದಿದ್ದೀನಿ ಈ ಒರಿಜಿನಲ್ ಪತ್ರವನ್ನ ನಿಮ್ಮೂರಿಗೆ ಕೊಡ್ತಾ ಇದೀನಿ ಪ್ರತಿ ಊರಿಗೂ ಕೊಡ ತರ ನಂಬಿಕೆ ಇದ್ದವ್ರು ಮುಂದಕ್ಕೆ ಬಂದಿಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ ಇಷ್ಟ ಇಲ್ಲ ಏನಾರ ಇಲ್ಲ ಬೇಕಾದ್ರೆ ಹೇಳಿ ಅಪ್ಪ ನೀನು ಅಳ್ಬೇಕು ಅಳ್ಬೇಕು ನೀನ್ ಆಡ್ಕಾಡ್ಬೇಕು ಓಡ್ಬೇಕು ಅಂದ್ರೆ ಹೇಳ್ಬೇಕಾರೆ ಹಂಗು ಮಾಡ್ತೀನಿ ನಾನ್ ನೇರವಾಗಿ ಹೇಳ್ತೀನಿ ನಿಮಗ್ ನಂಬಿಕೆ ಬಂದ್ರೆ ಹಾಕಿ ಇದ್ದಂಗೆ ಇರ್ತೀವಿ ಅಂದ್ರೆ ತಪ್ಸಕ್ ಹಾಕಿಲ್ಲ ಯಾರು ಕೇಳುವೆ ಭಗವಂತನೇ ನಿರ್ಧಾರ ಮಾಡ್ಬಿಟ್ಟಿರ್ತೀನಿ ಜನ ಹಿಂಗೆ ಇರ್ಲಿ ಇನ್ನೂ ಒಂದ್ 5 ವರ್ಷ ಅಂತ ನಿಮ್ ಇಷ್ಟ ಏನಣ್ಣ ಸುಳ್ಳ ನಿಜವಾ ಕ್ರಮ ಸಂಖ್ಯೆ ಬಂದು ನಂದು 8 ಕಬ್ಬು ಬೆಳೆದು ರೈತ ಕಬ್ಬಿನ ಮುಂದೆ ಕೈ ಕಟ್ಕೊಂಡು ನಿಂತಿರುವಂತ ಚಿನ್ನೆ ಗುರುತು ಆ ಚಿನ್ನೆ ಗುರುತನ್ನ ಬೂತಲ್ಲಿ ಕುತ್ಕೊಂಡು ತಲುಪಿಸೋದಕ್ಕೆ ನನ್ಗೆ ಯಾರು ಏಜೆಂಟ್ಗಳಿಲ್ಲ ಬೂತಲ್ಲಿ ಕುತ್ಕೊಳ್ಳೋರು ಯಾರು ಇಲ್ಲ ಮನೆಯಿಂದ ಆ ವಸ್ತು ದಾಟಕ್ ಮುಂಚೆನೆ ಚಿನ್ನೆ ಗುರುತನ್ನ ನೆನ್ಪಿಟ್ಕೊಂಡು ಹೋಗಿ ಒಂದು ಓಟ್ ಹಾಕ್ಬಿಟ್ಟು ಬನ್ನಿ ನಿಮ್ ಓಟ್ ಅದು ಹೆಂಗ್ ವೇಸ್ಟ್ ಆಗ್ಬಿಡುತ್ತೆ ನಾನು ನೋಡ್ಕೊಳ್ತೀನಿ ಕೆಲಸ ಕಾರ್ಯ ಆಗುತ್ತಲ್ವ ನೋಡ್ಕೊಳ್ತೀನಿ ಇನ್ನೊಂದು ಭರವಸೆ ಕೊಡ್ತೀನಿ ನಿಮ್ಗೆ ಗೆಲ್ಸೋರೆ ಕೆಲಸ ಕಾರ್ಯ ಮಾಡ್ಕೊಂಡು ನಿಮ್ಮೊಟ್ಟಿಗೆ ಇರ್ತೀನಿ ಅಪ್ಪಿ ತಪ್ಪಿ ನಾನು ಒಂದ್ ಸೋಲ್ಸೋರೆ 5 ತಿಂಗಳಿಗೆ ಒಂದ್ಸಲ ಬರ್ತೀನಿ ಸಣ್ಣ ಪುಟ್ಟ ಸಮಸ್ಯೆಗಳಿರ್ ಬಂದ ನಿಂತ್ಕೋತೀನಿ ನನ್ ಕೈಯಿಂದ ತಂದು ಏನು ಖರ್ಚಾಕ್ ಮಾಡಲ್ಲ ನಾನು ಅವಾಗ್ಲೂ ಯಾಕೆಂದ್ರೆ ನಾನ್ ದುಡಿಯಕ್ ಹೋಗಿರ್ತೀನಿ ಅಲ್ಲಿ ತನ್ ನಾನೇನಾರು ಇಲ್ಲಿ ಖರ್ಚು ಮಾಡ್ತಾ ಇದೀನಿ ಅಂದ್ರೆ ವಾಪಸ್ ಇಲ್ಲಿ ಎತ್ತುತ್ತೀನಿ ಒಂದಲ್ಲ ಒಂದಿನ ಕಳ್ಳ ಆಗಿ ಎತ್ತುತ್ತೀನಿ ಇರೋದು ಹೇಳ್ತೀನಿ ಇವಾಗ್ಲೇ ಮುಂದೊಂದಿನ ನೆಲ್ಲ ಹೋದ್ಮೇಲೆ ಕಳ್ಳ ಅದ ಅಂತನ್ಬೇಡಿ ಮುಂಚೆನೆ ಹೇಳ್ತೀನಿ ನಾನು ಕಳ್ಳ ಆಗ್ತೀನಿ ಬದಲಿಗೆ ನಿಮ್ಮನ್ನ ಒಗ್ಗಟ್ಟಾಗಿ ತಗೊಂಡು ಸರ್ಕಾರದಿಂದ ಏನ್ ಬರ್ಬೇಕು ಅದನ್ನ ಬರ್ಸೋ ತರ ಮಾಡೋ ಜವಾಬ್ದಾರಿ ನಂದು ಹೋರಾಟ ಮಾಡಕ್ಕೆ ನೀವು ರೆಡಿ ಇರ್ಬೇಕು ಹೋರಾಟಕ್ಕೆ ನೀವ್ ಯಾರು ಬರ್ಲಿಲ್ಲ ಅಂದ್ರೆ ನನ್ ಕೇಳೋಗಲ್ಲ ಸೋತ್ರೆ ಉಂಕನಕ್ಕ ಒಂದ್ 2 ಎಕರೆ ಆಸ್ತಿ ಮುಡಿಗಿದೆ
ಕೊನೆ ಬಾರ್ಡರ್ ಊರು ಬೇರೆ, ಈ ಕಡೆ ಸರಣ ಬಗ್ಗೆ ಕೆತ್ಕೊಂಡಿದ್ದೀರದ. ಯಾರು ನಮ್ ಸುನೀರಣ್ಣ ಬಾರ್ಡ್ರ? ನಾನ್ ಊರ್ ಮುಂಬಾಗ ನಾನು ಹೋಗ್ತೀನಿ ಅಂತ ತಲೆ ಕೆಡಿಸ್ಕೋಬೇಡ. ನೀನ್ ಬೇಡವಣ್ಣ, ನೀನ್ ಬೇಡವಾ? ಏನ್ ನಾಕೆ ಓಟ್ ನನ್ಗಾಕು, ಚೌಟಿ ಕೋಲ್ ಹಿಡ್ಕೊಂಡು ಯಾರು ಕಳ್ಳಂಗಿರ್ತಾನ ಅವ್ನ್ ಗೇಟ್ ಹಾಕು. ನೀವುಗಳೆಲ್ಲ ಅಷ್ಟೊಂದೆಲ್ಲ ಆಕ್ರೋಶ ತೋರಂಗಿದ್ರಿ ಇವತ್ತು ನಾನೇ ನಿಮ್ಮೂರು ಬತ್ತಿದ್ದೆ ಹೊಡ್ಕೊಳಕ್ಕೆ. ಅವ್ರ ಯಾರೋ ಬಂದ್ರೆ ದೊಡ್ಡ ಕಾರಲ್ಲಿ ಹಣ ಅನ್ಕೊಂಡು ಹೋಯ್ತೀರಿ, ಹಿಂಗೆ ಯಾರು ಮಾತಾಡಿಕ್ಕಿಲ್ಲ ಸುಂದ್ರಿ? ಅಲ್ಲ ಯಾರು ಮಾತಾಡಿಕ್ಕಿಲ್ಲ, ನೀವು ಅವ್ರು ಬಂದ್ ನಿಮ್ಮ ಹತ್ರ ಮಾತಾಡಿಕ್ಕಿಲ್ಲ. ಕೈ ಮುಗಿದು ನಂಗೊಂದು ಆಶೀರ್ವಾದ ಮಾಡಿ ಕೆಲ್ಸಿ ಅಂಕಡೆ ಎಲ್ಲ ಹೋಯ್ತಾರೆ. ಆಯ್ತಾ? ಈಗ ಪತ್ರ ಯಾರು ಕೇಳ್ಕೊಬಿಡೋಗ್ಲಿ ಊರಲ್ಲಿ? ಸುನಿ ಕೇಳ್ಕೊಬಿಡೋಗ್ಲ? ಯಾಕ್ಯಾರ ಅನುಮಾನ ಜಾಸ್ತಿ ಇದ್ದವ್ರಿಗೆಲ್ಲ ನಾವು ಬೆಳಿಬೇಕು. ಬಣ್ಣ ನೀನ್ ಎಸ್ಕೊಡ್ವೆ ಬರಲ್ಲ, ನೀನೇ ಊರು ದೊಡ್ಡ ಅನ್ಕ ಬಣ್ಣ. ಇವತ್ತಿಂದ ಅಣ್ಣ ನಿನ್ ಕೊಡ್ತಿರೋ ಉದ್ದೇಶ ಹೆಂಗ್ ಗೊತ್ತಾ? ಅಣ್ಣ ಒಂದೇ ನಿಮಿಷ ಕದಿರಣ್ಣ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ ಬಡೇಲಿ ಮುಗಿದ್ಕಂತೆ. ಇದನ್ ಕೊಡ್ತಿರೋದು ಬೈಲಿ, ಈ ಪತ್ರ ನಿನ್ನ ಹತ್ರ ಇರ್ಲಿ ಅಣ್ಣ. ಎರಡು ವರ್ಷದಲ್ಲಿ ಕೆಲಸ ಕಾರ್ಯ ಐತವ್ ಇಲ್ವ ಅಂತ ನೀನೇ ಪರೀಕ್ಷೆ ಮಾಡಿ ನೋಡ್ಬಿಡುವೆ. ಸಾಧ್ಯ ಆದ್ರೆ ಎರಡೂವರೆ ವರ್ಷ ಆದ್ಮೇಲೆ ಎಲೆಕ್ಷನ್ ಬರ್ತದೆ ಅಣ್ಣ. ಇದೇ ತರ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಗ್ರಿಮೆಂಟ್ ರೆಡಿ ಮಾಡು. ಈ ಊರಲ್ಲಿ ನೀನೇ ಗೆಲ್ತೀಯ, ಅದು 100% ಗ್ಯಾರಂಟಿ. ನಾನ್ ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ಇದರಿಂದ ನೀನ್ ಗೆಲ್ತೀಯ ನಾನ್ ಬಂದ್ ಗೆಲ್ಲಿಸ್ತೀನಿ, ನಂಬಿಕೆ ಐತೆ. ಮಾಡು ಊರಿನ ಒಳ್ಳೆ ಕೆಲಸ ನಿನ್ನಿಂದ ನೆಷ್ಟು ಹೊಟ್ಟಾಗಿ ಅಲ್ವಾ? ಜಾಪನ ಮಾಡಿದ್ಲೋ ಅಂತ ನೋಡಲಿ. ಧನ್ಯವಾದ ನೀವೆಲ್ಲ ಬಂದಿದ್ದಕ್ಕೆ. ಕ್ರಮ ಸಂಖ್ಯೆ 8 ಹಿಂಗೆ ಇರ್ಲಿ, ಚೊಟ್ನಡೆ ಜೊತೆಗೆ ನೆಂಟು ಹೋಯ್ತಾ ಬರ್ತಾ ಇರ್ತೀನಿ, ನಗ್ನಗ್ತ ಮಾತಾಡ್ಸಿ. ಅಗ್ರಿಮೆಂಟ್ ಒಂದೇ ಕೊಡ್ತಿರೋ ಮೇಲೆ ಹಂಗೂ ಒಂದೊಂದು ಕೊಟ್ಟಿರೋ ಮಿರ್ಯಾ ತಗೊಳ್ರ.